ನಾನು ಈ ಕ್ಷಣಕ್ಕೂ ಕೂಡ ಗೌರವದಿಂದ, ಯಾಕಂದ್ರೆ ರಾಜ್ಕುಮಾರ್ ಅವ್ರನ್ನ ನನ್ನ ಆದರ್ಶ ವ್ಯಕ್ತಿ ಅಂತ ಹೇಳಿ ಇಟ್ಕೊಂಡು ನಾನು ಇರ್ತಕ್ಕಂಥವನು. ರಾಜ್ಕುಮಾರ್ ಅವ್ರನ್ನ ನೋಡಿ ರಾಜ್ಕುಮಾರ್ನಂತೆ ಇರಬೇಕು ಅಂತೇಳಿ ಬದುಕಿ ಬಂದವನು ನಾನು. ರಾಜ್ಕುಮಾರ್ ಅವ್ರಂತೆ ನಾವು ಹೆಸರೇ ನಮ್ಮ ತಂದೆಯವ್ರು ಇಡಬೇಕಾದ್ರೆ ಡಾಕ್ಟರ್ ರಾಜ್ಕುಮಾರ್ ಇಂದ ಕುಮಾರ್ನ ತೆಗೆದು ಅವ್ರ ಹೆಸರಿಂದ ಬಂಗಾರಪ್ಪನವನ್ನ ತೆಗೆದು ಕುಮಾರ್ ಬಂಗಾರಪ್ಪ ಅಂತ ಹೇಳಿ ಮಾಡಿರೋದು. ಯಾರಿಗಾರು ಗೊತ್ತಾಯ್ತು? ಗೊತ್ತಿಲ್ಲ. ನನ್ನ ಹೆಸರು ವಸಂತ್ ಅಂತ ಇದ್ದಿದ್ದು, ಆದರೆ ಕಲಾವಿದನಾಗಿರ್ಬೇಕು, ನನ್ನ ಹೆಸರನ್ನ ಮುಂದೂ ತಗೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ರಾಜ್ಕುಮಾರ್ನಿಂದ ಕುಮಾರನ್ನ ಬಂಗಾರಪ್ಪನಿಂದ ಬಂಗಾರಪ್ಪನ ಅಂತ ಹೇಳಿಬಿಟ್ಟು ತಗೊಂಡು ಬಂದಿದ್ದೇ ಕುಮಾರ್ ಬಂಗಾರಪ್ಪ. ಹಾಗಾಗಿ ರಾಜ್ಕುಮಾರ್ ಅವರು ನಮ್ಮ ಮನೆಯಲ್ಲಿದ್ದು ನಮಗೆ ನನ್ನನ್ನೇ ಕರ್ಕೊಂಡೋಗಿ ಮದ್ರಾಸ್ನಲ್ಲಿ ಅವ್ರ ಮನೇಲಿ ಇಟ್ಕೊಂಡು ನಾವು ಅವರ ಮಕ್ಕಳಾಗಿ ಬೆಳ್ಕೊಂಡು ಬಂದಿರತಕ್ಕಂಥವ್ರು.